ನಮಸ್ಕಾರ ವೀಕ್ಷಕರ, ಹೆಂಗದ್ರಿ? ಎಲ್ಲರೂ ಆರಾಮದೀರಿ ನೋಡ್ರಿ. ಇವತ್ತು ನಮ್ಮ ಮನ್ಯಾಗ ನಾವು ಬೀನ್ಸ್ ಪಲ್ಯ ಮಾಡಾಕ್ತೀನ್ರಿ. ಮತ್ತು ನಾ ಹೆಂಗೆ ಮಾಡ್ತೀನಂತ ನೋಡ್ರಿ, ನೀವು ಹೆಂಗೆ ಮಾಡ್ತೀರಂತ ಕಮೆಂಟ್ ಮಾಡಿರಿ. ಭಾಳ ಈಜಿಯಾಗಿ ಮತ್ತು ಬೇಗ ಆಕತ್ರಿ, ಲಘುನ ಆಕತಿ. ಅಷ್ಟು ಸಿಂಪಲ್ಲಾಗಿ ನಿಮಗೆ ನಾ ಮಾಡಿ ತೋರಿಸ್ತೀನಿ, ಮತ್ತು ಅಷ್ಟು ರುಚಿನೂ ಆಕತ್ರಿ. ಮತ್ತು ವೀಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಮುಗಿವರೆಗೆ ನೋಡಿರಿ. ನಾನೀಗ ಸ್ವಲ್ಪ ಬೀನ್ಸ್ ತೊಗೊಂಡಿನ್ರಿ, ನಾನು ಹಸಿರು ಬೀನ್ಸ್ ತೊಗೊಂಡಿನ್ರಿ, ಗ್ರೀನ್ ಬೀನ್ಸ್ ತೊಗೊಂಡಿನಿ, ಆದರೆ ಅದು ಸ್ವಲ್ಪ ಅದಾವ್ರಿ, ಹಾಗಾಗಿ ಸಾಲದಿಲ್ಲ ಪಲ್ಯ ಅಂತ ನಾನು ಸ್ವಲ್ಪ ವೈಟ್ ಬೀನ್ಸ್ನು ತೊಗೊಂಡಿನಿ ನೋಡಿರಿ. ಒಂದು 4-5 ತೊಗೊಂಡಿನ್ರಿ ಇದನ್ನು ಸ್ವಲ್ಪ. ಆಮೇಲೆ 2 ಈರುಳ್ಳಿ ತೊಗೊಂಡು ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿನ್ರಿ. ಹಾಗೆ ಸ್ವಲ್ಪ ಕರಿಬೇವು ತೊಗೊಂಡಿನಿ, ಒಂದು ಟೊಮೆಟೊ ತೊಗೊಂಡಿನಿ, ಒಂದು 4 ಹಸಿಮೆಣಸು ತೊಗೊಂಡಿನ್ರಿ. ಇದೆಲ್ಲ ಪಟಪಟ ಅಂತ ಹೆಂಗೆ ಕಟ್ ಮಾಡೋದಂತ ನಿಮಗೆ ತೋರಿಸ್ತೀನಿ. ವೀಕ್ ಕೈಗಾಗತ್ತೆ ರೀ, ಮತ್ತು ಪಲ್ಯನೂ ರುಚಿ ಆಗತ್ತೆ, ಹೆಂಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ ನೋಡಿರಿ. ಹಿಂಗೆ ನೀವು ಎಷ್ಟು ಬೀನ್ಸ್ ಇದ್ರೂ ಅಥವಾ ಎಷ್ಟು ತರಕಾರಿ ಈ ಥರ ತರಕಾರಿ ಏನಾದ್ರು ಪಲ್ಯ ಮಾಡಾಕತ್ರ ಭಾಳ ಕ್ವಿಕ್ಕಾಗಿ ಬೇಗ ಆಕತ್ರಿ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಮತ್ತು ನೀವು ಮಾಡ್ತಿದ್ರಿ, ಈಗ ನೀವು ಹೆಂಗೆ ಮಾಡ್ತೀರಂತ ನಂಗೆ ಹೇಳಿರಿ ನೋಡಿರಿ. ಇಷ್ಟು ಹಿಡ್ಕೊಂಡ್ರಿ, ಫಸ್ಟ್ ನಾನು ಸಣ್ಣಗೆ ಕಟ್ ಮಾಡ್ತೀನಿ ರೀ. ಈ ಥರ ರೀ ಕೈ ಹುಷಾರಾಗಿ ನೋಡಿಕೊಂಡು ಕಟ್ ಮಾಡ್ಬೇಕತ್ರಿ. ಒಂದು 2-3 ನಿಮಿಷ ಒಳಗೆ ಕಟ್ ಮಾಡ್ಬೋದು ನೋಡಿರಿ. ನೋಡಿರಿ ಈ ಥರ ನೀವು ಕಟ್ ಮಾಡ್ಬೋದು ನೋಡಿರಿ. ಮತ್ತು ಭಾಳ ಬೇಗ ಕತ್ರಿ, ಏನಾರು ಕೆಲಸ ಇದ್ದಾಗ ನಿಮ್ಗೆ ಟೈಮ್ ಇರಂಗಿಲ್ಲ ರೀ, ಇದು ಹೆಚ್ಚಕ್ಕಿಲ್ಲ ರೀ. ಹಾಗಿದ್ದಾಗ ಈ ಥರ ನೀವು ಪಟಪಟ ಅಂತ ಹೆಚ್ಕೊಂಡು ಮಾಡ್ಕೋಬೋದು ನೋಡಿರಿ. ನೋಡಿದ್ರಲ್ಲ ಈ ಥರ ಒಂದೊಂದು ಏನಾರು ದೊಡ್ಡ ದೊಡ್ಡದೇನಪ್ಪ ಅಂತಂದ್ರೆ ರೀ, ಅದನ್ನು ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೊಂಬಿಡ್ರಿ. ಅದನ್ನೊಂದು ಪಾತ್ರೆ ಹಾಕಿನ್ರಿ. ಇವಾಗ ಅದಷ್ಟು ಮತ್ತೆ ತೊಗೋತೀನಿ ನೋಡಿರಿ. ನೋಡಿರಿ ಈ ಥರ ಹಿಡ್ಕೊಂಡಿನಿ, ಈ ಥರ ಹಿಡ್ಕೊಂಡು ಈ ಥರ ರೀ. ನಮ್ಗೆ ಯಾವ ಥರ ಸೈಜ್ ಬೇಕು ನೋಡ್ಕೊಂಡು, ಸಣ್ಣಂಗೆ ಬೇಕಾದ್ರೆ ಸಣ್ಣಂಗೆ ಮಾಡ್ಕೊಳ್ತೀರಿ, ಅಥವಾ ದಪ್ಪ ಬೇಕಂದ್ರೆ ಉದ್ದದಕ್ಕೆ ಬೇಕಂತಂದ್ರೆ ಉದ್ದದಕ್ಕೆ ಮಾಡ್ಕೋಬೋದು, ದೊಡ್ಡ ದೊಡ್ಡ ಬೇಕಂತಂದ್ರೆ ನೋಡ್ರಿ ಈ ಥರ. ಆಯ್ತು ರೀ, ಬೀನ್ಸ್ ಹೆಚ್ಚೋದು ನೋಡಿರಿ. ಇವಾಗ ನಾನು ಮೆಣಸಿನ್ಕಾಯಿ ಹೆಚ್ತೀನಿ ರೀ. ಮೆಣಸಿನ್ಕಾಯಿ ಈ ಥರ ಇಟ್ಕೊಂಡ್ರಿ, ಒಂದ್ರಾಗ 2 ಭಾಗ ಮಾಡಿದ್ರಿ, ಖಾರ ಎಲ್ಲ ಬಿಡ್ತೈತಿ, ಟೇಸ್ಟ್ ಆಗತ್ತಂತೆ. ಈ ಥರ ಭಾಗ ಮಾಡಿ ನಾನು ಹೆಚ್ಕೋತೀನಿ ರೀ. ಪೇಸ್ಟ್ ಇದ್ರೆ ಬೇಕಾದ್ರೆ ಹಸಿ ಪೇಸ್ಟ್ ಇದ್ರೆ ಹಾಕ್ಕೋಬೋದು ನೋಡಿರಿ. ಈ ಥರ ಉದ್ದಕ್ಕನ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ನಾನು. ನೋಡಿರಿ ಹಿಂಗೆ. ಮತ್ತು ಈರುಳ್ಳಿ ಕೂಡ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು 2 ನಿಮಿಷ 3-4 ನಿಮಿಷ ಒಳಗೆ ನೀವು ತರಕಾರಿ ಪಟಪಟ ಈ ಥರ ಕಟ್ ಮಾಡ್ಬೋದು ರೀ. ಬೇರೆ ಒಂದು ಪ್ಲೇಟಿಗೆ ಹಾಕಿನ್ರಿ ಅದನ್ನು, ಮೆಣಸಿನ್ಕಾಯಿನ ನೋಡಿರಿ ಈ ಥರ. ಸಣ್ಣಂಗೆ ಹೆಚ್ಚಿ ನೋಡಿರಿ. ನೋಡ್ರಿ
ನೋಡ್ಬೋದು ನೀವು ಸಣ್ಣಂಗೆ ಕಟ್ ಮಾಡೀನಿ ರೀ. ಈಗ ಟೊಮೆಟೊ ರೀ ಈ ಥರ ಇದನ್ನು ಗೊತ್ತೈತೆ ರೀ ಎಲ್ಲರಿಗೆ, ಈಜಿ ಐತಿ ಕತ್ತದ ಕಟ್ ಮಾಡೋಕೆ. ಏನು ಒಂದು ಟೊಮೆಟೊ ಕಟ್ ಮಾಡೋದಕ್ಕೆ ಭಾಳ ಟೈಮ್ ಏನು ತೊಗೊಳೋದಿಲ್ಲ. ನಾನೆಲ್ಲನೂ ಕಟ್ ಮಾಡೋದು ನಿಮಗೆ ನಾ ಹೆಂಗೆ ಕಟ್ ಮಾಡ್ತೀನಿ ಅಂತ ತೋರ್ಸಾಕತ್ತೀನಿ. ಆತ್ರಿ ಪಲ್ಲೆ ಒಗ್ಗರನೆ ಹೆಂಗೆ ಹಾಕ್ತೀನಿ ಮತ್ತು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ನೋಡಿರಿ ಸ್ಟವ್ ಆನ್ ಮಾಡಿ ಪಾತ್ರೆನ ಒಲೆ ಮ್ಯಾಗ ಇಟ್ಟಿನಿ ರೀ. ಪಾತ್ರೆ ಕಾದತಿ ಸ್ವಲ್ಪ ಆಯಿಲ್ ಹಾಕ್ತೀನಿ ರೀ. ಇಷ್ಟು ಸಾಕ್ರಿ, ಒಂದು ಎರಡೂವರೆ ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ಅಷ್ಟು ಹಾಕತ್ ನೋಡಿರಿ. ಏನು ಕಾದತ್ ರೀ ಸಾಸಿವೆನೂ ಹಾಕ್ತೀನಿ, ಹಂಗೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ. ಆಮೇಲೆ ಮೆಣಸು ಕರಿಬೇವು ಅಂದರೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ ಚಂದಂಗೆ. ಈರುಳ್ಳಿ ಬೆಂದ್ರೆ ಸಾಕು ನೋಡಿರಿ, ಕೆಂಪೇನಾಗೋದು ಬೇಡ ರೀ. ಸ್ವಲ್ಪ ಅರ್ಧ ಬೆಂದಮೇಲೆ ನಾನು ಬೀನ್ಸ್ ಹಾಕೋತೀನಿ ರೀ. ಈರುಳ್ಳಿ ಅರ್ಧ ಬೆಂದೈತ್ರಿ, ಹಾಗಾಗಿ ನಾನು ಬೀನ್ಸನ್ನು ಹಾಕೋತೀನಿ ರೀ. ಬೀನ್ಸ್ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಒಂದು ಅರ್ಧ ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿನಿ ರೀ. ಸ್ವಲ್ಪ ಉಪ್ಪು ಹಾಕ್ಕತ್ತೀನಿ, ಕಲ್ಲುಪ್ಪು. ಈಗ ಮಿಕ್ಸ್ ಮಾಡಿ ಒಂದು ನಿಮಿಷ ಮುಚ್ಚಿಡ್ತೀನಿ ರೀ ಇದನ್ನು. ಒಂದು ನಿಮಿಷಗೆ ಐತ್ರಿ ಮುಚ್ಚಳ ತೆಗಿಯಕತ್ತೀನಿ. ಆಮೇಲೆ ಉರಿನೂ ಭಾಳ ಸಣ್ಣ ಇಟ್ಟಿನಿ ರೀ ನಾನು. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ರೀ, ಚೆನ್ನಾಗ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೊಂಡಿನಿ ರೀ. ಸ್ವಲ್ಪ ಟೊಮೆಟೊ ಹೆಚ್ಚು ಇಟ್ಕೊಂಡಿದ್ದಲ್ಲ ರೀ, ಅದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಒಂದು 30 ಸೆಕೆಂಡ ಮುಚ್ಚಿಡ್ತೀನಿ ನೋಡಿರಿ. ಒಂದು ನಿಮಿಷ ಆಗೈತಿ ನಾನು ತೆಗಿಯಕತ್ತೀನಿ, ಒಂದು 30 ಸೆಕೆಂಡ್ ಆಗೈತೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ, ಇದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡಿನಿ. ಇವಾಗ ಸ್ವಲ್ಪ ನೀರು ಹಾಕ್ತೀನಿ. ಆಮೇಲೆ ನೀವು ಒಂದ್ಸಲ ಹಿಂಗೆ ಸ್ವಲ್ಪ ಹಾಕ್ಯನ್ರಿ ನೀರು, ಒಂದ್ಸಲ ಮಾಡಿ ನೋಡಿರಿ ಗೊತ್ತಾಗತ್ತೆ ನಿಮಗೆ. ನಾ ಹೇಳೋದಕ್ಕಿಂತ ಮಾಡಿ ನೋಡಿ ಹೇಳ್ರಿ ನೀವು, ಅವಾಗ ಗೊತ್ತಾಗತ್ತೆ ನಿಮಗೆ. ಇವಾಗ ನಾನು ಇದನ್ನು ಮುಚ್ಚಿಡ್ತೀನಿ ರೀ. ಮತ್ತು ಏನು ಹಾಕ್ಬೇಕಂತ ನಿಮಗೆ ತೋರಿಸ್ತೀನಿ. ಭಾಳ ಸಿಂಪಲ್ ಐತೆ ರೀ, ಬೇಗನೂ ಹಾಕತ್ತಿ. ಒಂದ್ಸಲ ಹಿಂಗೆ ಮಾಡ್ಕೋರಿ ನೋಡಿರಿ. ಒಂದು 2 ನಿಮಿಷ ಆಗೈತಿ. ನೀವು ಬೇಕಾದ್ರೆ ಸಾಫ್ಟ್ ಬೇಕಂದ್ರೆ ಸಾಫ್ಟಾಗಿ ಬೇಯಿಸ್ಕೋಬೋದು, ಸ್ವಲ್ಪ ಬಿರುಸಿರಲಿಲ್ಲ ಅಂದರೆ ಬಿರುಸಂಗೆ ಬೇಯಿಸ್ಕೋಬೋದು. ನಮ್ಮದು ನಮ್ಗೆ ಹೆಂಗೆ ಬೇಕಂತಂದ್ರೆ ರೀ, ನಮಗೆ ಸಾಫ್ಟ್ನೂ ಅಲ್ಲ ಇದ ಕಡೆ ಬಿರುಸೂ ಅಲ್ಲ ಮಧ್ಯದೊಳಗೆ ನಮ್ಗೆ ಹಂಗೆ ಮೀಡಿಯಮ್ ಸೈಜ್ ಒಳಗೆ ನಮ್ಮ ಮೀಡಿಯಮ್ ಸೈಜ್ ಸಾರಿ ಮೀಡಿಯಮ್ ಇದ್ರೊಳಗೆ ಬೆಂದ್ರೆ ಸಾಕು ನಮಗೆ. ಈಗ ನಾನು ಇದಕ್ಕೆ ಏನು ಹಾಕ್ತೀನಿ ಅಂದರೆ ನೋಡಿರಿ, ಸ್ವಲ್ಪ ಪುಟಾನ್ ಹಿಟ್ಟು ಹಾಕ್ತೀನಿ ರೀ. ಇದಕ್ಕೆ ಕೊಬ್ಬರಿನ ಹಾಕ್ಬೇಕಂತೇನಿಲ್ಲ ನೋಡಿರಿ. ಇವಾಗ ನಮಗೆ ಇದು ಖಾರ ಉಪ್ಪು ಎಲ್ಲ ಕರೆಕ್ಟ್ ಐತಿ, ಹಾಗಾಗಿ ನಾನು ಖಾರ ಉಪ್ಪು ಏನೂ ಹಾಕೋದಿಲ್ಲ. ಈಗ ಇದು ಸ್ವಲ್ಪ ಈ ಥರ ಆದರೆ ಒಂದು ತಿನ್ನಕ್ಕೆ ಭಾಳ ಟೇಸ್ಟ್ ಆಕತ್ತೆ ರೀ ಇದು ಹಿಂಗೆ ಮಾಡಿಕೊಂಡ್ರೆ. ಒಂದ್ಸಲ ನೀವು ಹಿಂಗೆ ಮಾಡಿ ನೋಡಿರಿ, ನಾ ಹೇಳಿದ್ರೆ ಹಿಂಗೆ ಮಾಡಿದ್ರೆ ಸರಿ ಆಕತ್ತೆ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಹಿಂಗೆ ಒಂದ್ಸಲ ಮಾಡಿ ನೋಡಿರಿ, ಗೊತ್ತಾಕತ್ತೆ ನಿಮಗೆ ನೋಡಿರಿ. ನಮಗಿದು ಎಷ್ಟು ಬೇಕು ಅಷ್ಟು ಹಾಕೋಬೋದು, ತೀರ ಭಾಳನೂ ಹಾಕೋಬೇಡ್ರಿ. ಇವಾಗಿದೆ ಕರೆಕ್ಟ್ ಐತಿ ನೋಡು.
ಸಾರಿ ನೋಡ್ರಿ ಕರೆಕ್ಟ್ ಐತಿ ಇದು. ಇವಾಗ ನಾನು ಸ್ಟವ್ನ ಬಂದ್ ಮಾಡ್ತೀನಿ ರೀ. ಇದನ್ನು ಅದನ್ನು ಹಾಕಿದ ಮೇಲೆ ನಾನು ಭಾಳೇನು ಇದನ್ನು ಬೇಯ್ಸಕ್ಕೆ ಹೋಗೋದಿಲ್ಲ ರೀ. ಇಷ್ಟು ರೆಡಿ ಆಯಿತು ಪಲ್ಯ, ಭಾರಿ ಘಮ ಘಮ ಅನ್ನತ್ತ ರೀ, ಭಾಳ ಚಲೋ ಆಗೈತಿ. ನಿಮಗೆ ನಾನು ಕೆಳಗಿಳಿದ ತೋರಿಸ್ತೀನಿ. ಮತ್ತು ಇದು ಒಂದು ನಿಮಿಷ ಮುಚ್ಚಿಟ್ಬಿಟ್ರಿ, ಭಾರಿ ಹಾಕತ್ರಿ ನೋಡಿರಿ. ಇದಕ್ಕೆ ನೀವು ಅರ್ಶಿನ ಪುಡಿ ಬೇಕಾದ್ರೆ ಹಾಕ್ಕೋಬೋದು, ಆದರೆ ನಾನು ಇದಕ್ಕೆ ಹಾಕಿಲ್ಲ. ಚಪಾತಿ ರೊಟ್ಟಿ ಒಳಗೆ ತಿನ್ನಕ್ಕೆ ಭಾರಿ ಹಾಕತ್ರಿ ಇದು. ವೀಕ್ಷಕರೇ, ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕನ್ ಒತ್ತಿರಿ, ಮತ್ತು ಶೇರ್ ಮಾಡಿರಿ. ನಾ ಮಾಡಿರೋ ಪಲ್ಯ ಹೆಂಗಾಗೈತಂತ ಹೇಳ್ರಿ, ಮರ್ಯಾಕೆ ಹೋಗಬೇಡ್ರಿ. ಮತ್ತು ನೀವು ಒಂದ್ಸಲ ಹಿಂಗೆ ಟ್ರೈ ಮಾಡಿರಿ, ನಿಮಗೆ ಗೊತ್ತಾಗತ್ತೆ ನಾ ಮಾಡಿದ್ದು ಹೆಂಗಾಗೈತಂತ. ಮತ್ತು ಇದುವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ. ಮತ್ತು ನಾನು ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೀನಿ.